ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಹತ್ರ ಸ್ಮಾರ್ಟ್ ಮೊಬೈಲ್ ಮತ್ತು ಇಂಟರ್ನೆಟ್ ಇದ್ದರೆ ಸಾಕು ಯಾರು ಬೇಕಾದರೂ ನೀವು ಕೂತಲ್ಲಿಂದೇ ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಎರಡು ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಒಂದು ಇಂಗ್ಲೀಷು ಮತ್ತು ಒಂದು ಕನ್ನಡ ನೀವು ಕನ್ನಡ ಭಾಷೆ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಅಪ್ಲಿಕೇಶನ್ನು ಕನ್ನಡದಲ್ಲೇ ಬರುತ್ತೆ ಭಾಷೆ ಸೆಲೆಕ್ಟ್ ಮಾಡಿದ ಮೇಲೆ ಎಸ್ಕಾಮ್ ಹೆಸ್ರನ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನೀವು ಯಾವ ಕಂಪ್ನಿಯ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿದ್ದೀರಾ ಅಂತ ಸೊ ಇಲ್ಲಿ ನಿಮಗೆ ಕೆಲವು ಆಪ್ಷನ್ಸ್ಗಳು ಸಿಗುತ್ತೆ ಒಂದು ಬೆಂಗಳೂರು ವಿದ್ಯುತ್ ಕಂಪ್ನಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಯಮ ಮತ್ತು ಜೆಸ್ಕಾಂ ಎಸ್ಕಾಮ್ ಮೆಸ್ಕಾಂ ಮತ್ತು ಹುಕ್ಕೇರಿ ಸೊಸೈಟಿ ಅಂತ ಸೊ ನಿಮಗೆ ನಿಮ್ಮ ಎಲೆಕ್ಟ್ರಿಕಲ್ ಬಿಲ್ಲಲ್ಲಿ ಯಾವ ಕಂಪ್ನಿ ಹೆಸರಿರುತ್ತೆ ಆ ಕಂಪ್ನಿ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಖಾತೆ ಸಂಖ್ಯೆ ಖಾತೆ ಸಂಖ್ಯೆನ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ನ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಖಾತೆ ಸಂಖ್ಯೆ ಅಥವಾ ಅಕೌಂಟ್ ಐ ಡಿ ಅಂತ ಇರುತ್ತೆ ಎ ಸಿ ಸಿ ಐ ಡಿ ಅಂತ ಇರುತ್ತೆ ನಿಮ್ಮ ಖಾತೆ ಸಂಖ್ಯೆನ ಎಂಟರ್ ಮಾಡಿ ನಿಮ್ಮ ಖಾತೆ ಸಂಖ್ಯೆ ಎಂಟರ್ ಮಾಡಿದ ತಕ್ಷಣ ಖಾತೆದಾರರ ಹೆಸರು ಮತ್ತು ಖಾತೆದಾರರ ವಿಳಾಸ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ನಿವಾಸಿ ವಿಧ ಅಂತ ಇದೆ ಅಲ್ಲಿ ನೀವು ನೀವು ಸ್ವಂತ ಮನೆಯಲ್ಲಿದ್ದರೆ ಮಾಲೀಕ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಬಾಡಿಗೆದಾರರಾದರೆ ಬಾಡಿಗೆದಾರ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ ಅಕಸ್ಮಾತು ಕೆಲವರು ಮನೆಯನ್ನು ಲೀಸಿಗೆ ತೊಗೊಂಡಿರ್ತಾರೆ ಅವರೂ ಸಹ ಬಾಡಿಗೆದಾರನ ಆಪ್ಷನ್ನ ಚೂಸ್ ಮಾಡಬೇಕಾಗತ್ತೆ ಮೇಲೆ ನೀವು ಮಾಲೀಕರಾಗಿದ್ದರೆ ಅವರ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಹಾಕಿದ ತಕ್ಷಣ ಅರ್ಜಿದಾರರ ಹೆಸರು ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಅಲ್ಲಿ ಏನಂತಂದರೆ ನಿಮ್ಮ ಆಧಾರನಲ್ಲಿರುವ ಹೆಸರು ಮತ್ತು ನಿಮ್ಮ ಖಾತೆದಾರರ ಹೆಸರು ಒಂದೇ ಆಗಿದ್ದಲ್ಲಿ ಅರ್ಜಿದಾರರ ಹೆಸರು ಆಟೋಮೆಟಿಕ್ಕಾಗಿ ಬರುತ್ತೆ ಚೇಂಜ್ ಇತ್ತು ಅಂತಂದರೆ ಅದು ಅಥೆಂಟಿಕೇಷನನ್ನು ಕೇಳುತ್ತೆ ಆಧಾರ್ ಕಾರ್ಡನ್ನ ಅಥೆಂಟಿಕೇಷನ್ ಕೇಳುತ್ತೆ ಅದನ್ನು ನಾವು ಮಾಡಬೇಕಾಗತ್ತೆ ಬಟ್ ಇವತ್ತು ಆಧಾರ್ ಸಂಖ್ಯೆ ಅಥೆಂಟಿಕೇಷನ್ ವರ್ಕ್ ಆಗ್ತಾಯಿಲ್ಲ ಸರ್ವರ್ ಬ್ಯುಸಿ ಇರೋದ್ರಿಂದ ಐ ಅಗ್ರಿ ಅಂತ ಒಂದು ಬಾಕ್ಸ್ ಇದೆ ಆ ಬಾಕ್ಸನ್ನ ನೀವು ಟಿಕ್ ಮಾಡಿ ಮತ್ತೆ ಇಲ್ಲಿ ಕಾಣೋ ಆರು ನಂಬರ್ಸ್ ಏನಿದೆ ಅದನ್ನು ಟೈಪ್ ಮಾಡಿ ಇಲ್ಲಿ ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ನೀವು ಕೊಟ್ಟರೆ ನಿಮ್ಮ ಗೃಹಜ್ಯೋತಿ ಅರ್ಜಿ ಸಲ್ಲಿಕೆ ಆಗದಂಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು